प्रिय वीक्षकरे राज्य राजकारण क्षेत्र जनप्रतिनिधिया जननायक राजकीयतर जीवन उन्नत सामाजिक व्यवस्थे पड़दिवू पड़ी श्रम केस कार्य परगणी अवेलूम मुदे ते नम नेशनल पॉलिटिक्स सोशल मीडिया मूल उद्देश्य नम इवत्तिन संदर्शन कलबुर्गी जिले माजी जिला पंचायती अध्यक्ष माजी स्थायी समिति अध्यक्ष कलबुर्गी जिला कांग्रेस प्रधान कार्यदर्शी निरंतर सक्रिय समाज सेवेयल्लि 40 वर्षगळ तम्म तावु तोडगिसिकोंडु बंदिरतक्कंत ई भागद हिरिय समाज सेवकरु हागू हिरिय राजकारणिगळु हागू टीटी अन्नो हेसरिनिंद ख्यातियन्नु पडेदिरतक्कंत श्रीमान्य भीमराव टीटी अवरु नम्म उपस्थितियल्लि इद्दारे इवरिगे नम्म नेशनल पॉलिटिक्स आन्लैन सोशल मीडिया प्रोगि हार्दिक स्वागत सर नमस्कार सर ತಾವು ಸಕ್ರಿಯ ಸಮಾಜ ಸೇವೆ ಮತ್ತು ರಾಜಕಾರಣದಲ್ಲಿ ಸುಮಾರು 40 ವರ್ಷಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ರಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳು ಕೇಳೋಕಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಿ ಸರ್ ನಾನು ಭೀಮರಾವ್ ಟಿಟಿ ಅಂತ ಗುಲ್ಬರ್ಗ ಜಿಲ್ಲಾ ಡಿಸಿ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಹಿಂದಿನ ಹುದ್ದೆಗಳು ತಾವು ಈಗಾಗಲೇ ಹೇಳಿದ್ರಿ ಅದದು आवश्यकता तवेल है नम हूर एपत् नम राजकीय जीवन विद्यार्थी जीवन दिन प्रारंभवे अम क्षेत्र शासक सन्मान दिवंगत देवेंद्रप गाळप्प जमादार इवर नम ऊरी पकदल्ले प्रेरणे राजकीय प्रेरणे ननगे विद्यार्थी जीवन दिन नन हेच्चिन उत्साह प्रोत्साह कोट्टु हीगागि ना एस एल सी मुगिसि एग्जाम कट्टि ना होरगे बरबेकाद्रे ऊरिगे बरबेकाद्रे शेडंदगे नानु एस एल सी जीवन आगिदे एस एल सी विद्याभ्यास अल्लिंद ऊरिगे बरबेकाद्रे एलेक्षन डिक्लेर आगित्तु चिंचोळि बरबेकाद्रे ಎಲ್ಲ ನಮ್ಮ ಗ್ರೂಪ್ ಯೂತ್ ಗ್ರೂಪ್ ಎಲ್ಲ ನಾನು ಜನರಲ್ 85 ರಲ್ಲಿಂದ 78 ರಲ್ಲಿಂದ 85 ರ ತನಕ ನಾನು ಜನರಲ್ ಸೆಕ್ರೆಟರಿ ಯೂತ್ ಜನರಲ್ ಸೆಕ್ರೆಟರಿ ಹೀಗಾಗಿ ನಾನು ಪ್ರತಿಯೊಂದು ಎಲೆಕ್ಷನ್ ನಲ್ಲಿ ಯಾವ ಎಲೆಕ್ಷನ್ ನಡೆದಿವೋ ಆ ಎಲೆಕ್ಷನ್ ದಾಗ ಭಾಗಿಯಾಗಿನಿ ಪ್ರತಿಯೊಂದು ಎಲೆಕ್ಷನ್ ದಾಗ ನಮ್ಮದೇ ಆದಂತ ಹುಮ್ಮಸದಿಂದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ಕೆಲಸ ನಾವು ಮಾಡಿದ್ದೇವೆ ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಪ್ರಭಾವ ಇದ್ರೋದರಿಂದ ವಿರುದ್ಧ ಪಕ್ಷಗಳ ಅವ ಇರಲಿಲ್ಲ ಅಲ್ಲಿ ಅವಾಗ ನಮ್ಮ ಎದುರು ಯಾರನ್ನೂ ತಿರುಗಾಡ್ತಿದ್ದಿಲ್ಲ ಅವಾಗ ನಮ್ಮ ಪಕ್ಷದವರು ಎಂಟ್ರ ಅಂದ್ರೆ ಯಾರು ಕ್ಯಾನ್ವಾಸ್ ಮಾಡ್ತಿರಲಿಲ್ಲ ಅಂತ ಸಮಯ ಇತ್ತು ಅವಾಗ ಅಂತ ಅವ ಇತ್ತು ಅವಾಗ ನಾವು ಮನೆಯಲ್ಲಿ ಊಟ ಮಾಡಿ ರಾತ್ರಿ ಬೆಳ್ಳ ತಿರುಗಿ ಮತ್ತೆ ಮನೆಯಲ್ಲೇ ಬಂದು ಊಟ ಮಾಡ್ತಿದ್ದೇವೆ ಮಧ್ಯಾಹ್ನದಾಗ ಎಲ್ಲಿ ಯಾರನ್ನ ಮನೆಯಲ್ಲಿ ಸೇವಾ ಸುಸಲ ಮಾಡಿದ್ರೆ ಅಂತವೇ ತಿನ್ನಬೇಕು ಇಲ್ಲಾಂದ್ರೆ ಉಪವಾಸ ನಾವು ಪ್ರಚಾರ ಮಾಡಿ ಮನೆಗೆ ಬರ್ತಿದ್ವಿ ಮನೆಗೆ ಬರಬೇಕಂದ್ರೆ ನಮ್ಮೂರು ಚಿಂಚೋಳಿಯಿಂದ ಸುಮಾರು ಒಂದು 20 ಕಿಲೋಮೀಟರ್ ಇದೆ ರಾತ್ರಿ 10 ಆದ್ರೊಳಗೆ ಅಲ್ಲಿ ದೇವೇಂದ್ರಪ್ಪ ನಮ್ಮ ಶಾಸಕರ ಫ್ರೆಂಡ್ ಒಬ್ಬರು ಬರ್ತಿದ್ರು ಹಲ್ಚಾರಿಗೆ ಅವರು ನನ್ನ ಕಲಿಸಿ ತಂದು ಬಿಡ್ತಿದ್ರು ಅಷ್ಟೇ ದಿವಸ ಅದೇ ರೀತಿಯಿಂದ ಓದೇವಿ ಅವಾಗ ಯಾವುದೇ ದುಡ್ಡಿಂದ ಪ್ರಭಾವ ಇರಲಿಲ್ಲ ದುಡ್ಡು ಈಗೇನು ದುಡ್ಡು ಕೊಟ್ಟವ್ರ ಕಡೆ ಗೆಲ್ತಾರಮ್ಮ ಭಾವನೆ ಅದ ಈಗ ಬಂದ್ಬಿಟ್ಟಿದೆ ಮತ್ತ ವೋಟರ್ಸ್ ಗಳ ಬಲ್ಲಿ ದುಡ್ಡಿನ ಕೇಳಂತ ಸ್ವಭಾವ ಬೆಳೆದ್ಬಿಟ್ಟಿದೆ ಅವಾಗ ಇರಲಿಲ್ಲ ನಿಷ್ಠಾವಂತ ಕಾಂಗ್ರೆಸ್ಸಿಗರು ಇದ್ದರು ಅವಾಗ ಪಕ್ಷದಿಂದ ದುಡ್ಡು ಗಿಡ್ ಕೇಳಿದ್ರೆ ಇನ್ಸಲ್ಟ್ ಆಗ್ತದ ನಮ್ಮ ಭಾವನೆ ಅವಾಗಿತ್ತ ಆಗಿನ ಜನಗ ಈಗ ಪ್ರತಿಯೊಂದು ಇದಕ್ಕೆ ದುಡ್ಡಿಂದೇ ಮುಖ್ಯ ಆಗಿದೆ ದುಡ್ಡು ಜನಬಲ ಹಣಬಲ ಇವೆರಡು ಮೂರು ಬಂದ ಕೂಡದಾಗ ಅಲ್ಲಿ ಈ ಎಲೆಕ್ಷನ್ ಯಾರೇ ಶಾಸಕರಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಲ್ಲಿ ಪಂಚಾಯತಿ ಮೆಂಬರ್ಗಳು ಹಿಡಿದುಕೊಂಡು ದುಡ್ಡು ಖರ್ಚಾಗತ್ತಲ್ಲ ಈಗ ಎಲೆಕ್ಷನ್ ಗಳು ಆಗುತ್ತಿಲ್ಲ ಖಂಡಿತ ಸರ್ ಈಗ ತಮಗೆ ಒಂದು ರಾಜಕೀಯ ಗುರುಗಳು ಅಥವಾ ರಾಜಕೀಯ ಮಾರ್ಗದರ್ಶಕರು ಅಂತ ಯಾರಿಗೆ ಭಾವಿಸುತ್ತಿರ್ತಾರೆ ನಮಗೆ ನನ್ನನ್ನು ಇಲ್ಲಿ ರಾಜಕೀಯಕ್ಕೆ ತಂದಂತ ನಮ್ಮ ನೆಚ್ಚಿನ ನಾಯಕರು ಈ ಭಾಗದ ಏನು ಜನನಾಯಕರಾದಂತ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಜಿ ಅವರ ಒಂದು ಸ್ಫೂರ್ತಿ ಅವರ ಒಂದು ಬೆಳವಣಿಗೆ ಅವರೇ ನನಗೆ ಬೆಳವಣಿಗೆ ಕಾರಣಕರ್ತರಾಗಿದ್ದಾರೆ ಅವರೇ ನನಗೆ ಗುರುಗಳು ರಾಜಕೀಯ ಗುರುಗಳು ಖಂಡಿತ ಸರ್ ಈಗ ತಾವು ರಾಜಕೀಯನ ಸುಮಾರು ಹತ್ತಿರದಿಂದ ಸುಮಾರು 40 ವರ್ಷಗಳಿಂದ ನೋಡ್ತಾ ಬಂದಿದ್ದೀರಿ 1980 ರ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ ಅಂತ ತಾವು ಹೇಳಬಹುದು ಸರ್ ಹೇಳಿದಲ್ಲ ಸರ್ ಅದೇನೆ ಯಾವಾಗ ಬರಿ ದುಡ್ಡು ಇರಲಿಲ್ಲ ದುಡ್ಡಿನ ಮೇಲೆ ನಡೆದಿಲ್ಲ ಈಗ ದುಡ್ಡೇ ಬೇಕು ವ್ಯಕ್ತಿಗಳಿಗೆ ನೋಡಲ್ಲ ಈಗ
ಜನ ದುಡ್ಡು ಮತ್ತು ಡ್ರಿಂಕ್ಸು ಇಂಥವು ಯಾರು ಸಪ್ಲೈ ಸರಿಯಾಗಿ ಕೊಡ್ತಾರೆ ಆ ಕಡೆ ಈ ಜನ ಏನಂದ್ರೆ ಸಣ್ಣ ಯುವಕರು ಎಲ್ಲ ಆ ಥರ ವಾಲುತ್ತಾ ಇದ್ದಾರೆ, ಪಕ್ಷ ನಿಷ್ಠೆ ಬದಲಿಸ್ತಾ ಇದ್ದಾರೆ, ನಿಷ್ಠೆಯಿಂದ ದುಡಿತಾ ಇಲ್ಲ. ಅವಾಗ ನಾವು ಮಾಡಿದಾಗ ಅವಾಗ ನಮಗೆ ಹಿರಿಯರೆಲ್ಲ ಭಾಳಷ್ಟು ಜನ ಸತ್ತೋಗಿದ್ದಾರೆ ನಮ್ಮ ಜೊತೆ ಕೆಲಸ ಮಾಡೋದು, ನಮ್ಗಿನ್ನ ಹಿರಿಯರು ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಜನ ನಮ್ಮ ಈಗಿಲ್ಲ ಅವರು, ಅವ್ರ ಜೊತೆ ನಾವು ಕೆಲಸ ಮಾಡ್ತಿದ್ದೆ, ಅವ್ರನ್ನು ಏನು ಎಲ್ಲಿ ದುಡ್ಡು ತೋತಿದ್ಲ ಎಲ್ಲಿ ಊಟ. ಸರ್, ಈಗ ಒಂದು ಬಾರಿ ತಾವು ಜಿಲ್ಲಾ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ರಿ, ಆ ಸಂದರ್ಭದಲ್ಲಿ ಮುಖ್ಯವಾಗಿ ಏನು ಒಂದು ಅಭಿವೃದ್ಧಿ ಕೆಲಸಗಳು ಕೈಗೊಂಡ್ರಿ ಆ ಸಂದರ್ಭದಲ್ಲಿ? ನಾವು ನಮ್ಮ ಕ್ಷೇತ್ರದ ಚಿಮ್ಮನಚೋಡ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಬಂದು 30-54, 30-50 ಇವೆರಡೂ ಏನು ಹೆಡ್ಗಳಿಂದ ದುಡ್ಡು ಬಂದಿತ್ತು ಭಾಳಷ್ಟು ನಮ್ಗೆ ಬರ್ತಿತ್ತು. ಅವಾಗ ಎಲ್ಲ ಏನು ಈಗ ಯಾರನ್ನ ಕೇಳಿದ್ರೆ ಕೊಡೋದು ಹಂಗೆ ಇರಲಿಲ್ಲ ದುಡ್ಡು, ಈ ಏನು ಕೆಲಸ ಕೊಡ್ತೀವಲ್ಲ ಎಲ್ಲರೂ ಇದೇ ಆಗಬೇಕು, ನೀವು ಟೆಂಡರ್ ಆಗಬೇಕು ಮಾಸ್ಟರ್ ಚೋಡ 5 ಲಕ್ಷಕ್ಕಿಂತ ಮೇಲಿದ್ದೀವಿ ಎಲ್ಲ ಟೆಂಡರ್ ಆಗಬೇಕು. ನಮಗೆಲ್ಲ ಬಂದು ಒಂದು ಸಾರಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಶೋಭಾ ಕರಂದಾಜಲೆ ಅವರು ಮಿನಿಸ್ಟರ್ ಇದ್ದರು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್. ನಮ್ಮ ಭಾಗಕ್ಕೆ ನಂಜುಂಡಪ್ಪ ವರದಿ ಪ್ರಕಾರ ನಮ್ಮ ಭಾಗ ಹಿಂದುಳಿದ ಇದು ಏರಿಯಾ ಅದಂತೇಳಿ ನಮಗೆ ಒಬ್ಬೊಬ್ಬ ಜಿಲ್ಲಾ ಪಂಚಾಯತ್ ಮೆಂಬರಿಗೆ 1 ಕೋಟಿ 10 ಲಕ್ಷ ಫಂಡ್ ಇಟ್ಟಿದ್ರು ನಮಗೆ ಬಂದಿತ್ತು. ಆ ಫಂಡಲ್ಲಿ ಪ್ರತಿ ಎಲ್ಲಿ ರೋಡ್ಗಳ ಅವಶ್ಯಕತೆ ಇದೆ, ಎಲ್ಲಿ ಚರಂಡಿಗಳ ಅವಶ್ಯಕತೆ ಇದೆ, ಎಲ್ಲಿ ನೀರಿಂದ ಇಲ್ಲ ತೊಂದರೆ ಅದ ಅಂತಲ್ಲೆಲ್ಲ ಪೂರ ಇದು ಮಾಡಿದ್ದೀವಿ ನಮ್ಮ ಏರಿಯಾದಾಗ. ತಾಂಡಾಬಲ್ಲಿ ಊರುಗಳಲ್ಲಿ ತಾಂಡದಾಗ ಭಾಳ ಪ್ರಾಬ್ಲಮ್ ಇತ್ತು, ನಮ್ಮ ತಾಲೂಕದ ನೀರಿಂದು ಪ್ರಾಬ್ಲಮ್ ಅಂದ್ರೆ ಹಿನ್ನೀರು ಕೊಡಿ ಡ್ಯಾಮ್ನಲ್ಲಿ ತಂದು ಕುಡಿತಿರು ಪಾಪ, ಅಂತಲ್ಲೆಲ್ಲ ಅವೆಲ್ಲ ತಪ್ಪಿಸಿ ನಾವು ಬೋರ್ವೆಲ್ ಹಾಕಿಸಿ ಅದರಲ್ಲಿಂದ ನೀರು ಸಪ್ಲೈ ಮಾಡಿಸಿವಿ. ನನ್ನ ಏರಿಯಾದಾಗ ಹೆಚ್ಚಿನ ಕೆಲಸಗಳು ಸಿಸಿ ರೋಡ್ ಆ್ಯಂಡ್ ನೀರಿಂದು. ಖಂಡಿತ ಸರ್. ಸರ್, ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಒಂದು ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳು ಮಾಡ್ತಾ ಇದ್ದಾರೆ? ಪ್ರತಿಯೊಂದು ಇದಕ್ಕೆ ನಾವು KPCCದವರು ಯಾವ ಗೈಡ್ಲೈನ್ ಕೊಡ್ತಾರೆ, ಏನು ಫಂಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ, ಅವೆಲ್ಲ ನಾವು ಅನುಷ್ಠಾನಕ್ಕೆ ತರ್ತೇವೆ. ಕಾಲೇಜಲ್ಲಿ ಜಾಥಾ ಮಾಡಿದ್ದೇವೆ ಎಲ್ಲ ಊರಿಗೆ, 110 ಕಿಲೋಮೀಟರ್ ಜಾಥಾ ಚಿಂಚೋಳಿನಲ್ಲಿ ಮಾಡಿದ್ದೇವೆ ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಈಗ ಮಾಡೋರಿದ್ದೀವಿ. ಮತ್ತು ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾವೆ ಅವಕ್ಕೆಲ್ಲ ಗೈಡ್ಲೈನ್ ಅವ್ರು ಕೊಟ್ಟಿರ್ತಾರೆ ನಮಗೆ, ಇಂತಿಂತವ್ರು ಬರ್ತಾರೆ ಇವರಿಗೆಲ್ಲ ಇದು ಮಾಡಬೇಕು. ಮೊನ್ನೆ MB ಪಾಟೀಲ್ ಅವ್ರು ಬಂದಿರು ಪ್ರಚಾರ ಸಮಿತಿ ಅಧ್ಯಕ್ಷರು, ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದ ಒಂದು ಫಂಕ್ಷನ್ ಮಾಡಿದ್ದೇವೆ, ಭಾಳ ಜನಗಳು ಸೇರಿಸಿ ಇದು ಮಾಡಿದ್ದೇವೆ. ಮತ್ತು DK ಶಿವಕುಮಾರ್ ಬಂದಿರು, ಎಲ್ಲರೂ ಬರ್ತಾರೆ ಇಲ್ಲಿ ಬಂದಾಗ ಇಲ್ಲಿ ದೊಡ್ಡ ಪ್ರಮಾಣದ ನಾವು ಜಿಲ್ಲಾದಲ್ಲಿ ಶಕ್ತಿ ನಮ್ಮದು ಸ್ಟ್ರೆಂತ್ ತೋರಿಸಿ ಇದು ಮಾಡ್ತೀವಿ. ಖಂಡಿತ ಸರ್. ಈಗ ಮುಂದೆ ಒಂದು ಬರುವಂತ ಒಂದು 2023 ಚುನಾವಣೆ ಬರಬೇಕಿದೆ. ಈ ಹಿಂದೆ ನಡೆದಂತ ಒಂದು ರಾಜ್ಯದಲ್ಲಿ ಒಂದು 3 ಚುನಾವಣೆಗಳಾಯಿತು, ಚಿಂಚೋಳಿ ಆಗಿರ್ಬೋದು, ಮತ್ತೆ ಸಿಂಧಗಿ ಆಗಿರ್ಬೋದು, ಹಂಗಲ್ ಆಗಿರ್ಬೋದು, ಈ ರೀತಿ ಚುನಾವಣೆಗಳಾಯಿತು. ಕೇವಲ ಒಂದು ಕಡೆ ತಮ್ಮ ಪಕ್ಷ ಗೆಲುವನ್ನು ಸಾಧಿಸಿತ್ತು, ಇನ್ನೆರಡು ಕಡೆ ಒಂದು ಪರಾಭವ ಕೂಡ ಗೊಂತು. ಇದಕ್ಕೆ ಸರ್ ಈ ಫಲಿತಾಂಶಗಳನ್ನು ಗಮನಿಸಿದ್ರೆ ಮತ್ತೆ 2023 ರಾಜ್ಯದಲ್ಲಿ ಮತ್ತೆ ತಮ್ಮ ಸರ್ಕಾರ ಬರುತ್ತಂತ ನಮ್ಗೆ ಅನ್ಸುತ್ತಾ? ನಮ್ಮ ಸರ್ಕಾರ ಬರ್ತದೆ ಸರ್. ಯಾಕೆ ಬರ್ತದೆ ಅಂತ ಹೇಳಿದ್ರೆ ಈಗ ನೋಡ್ತಿರಲ್ಲ ಮೀಡಿಯಾದಾಗಲ್ಲಿ ಎಲ್ಲ 40% 50% 30% ಸರ್ಕಾರ ಅಂತೇಳಿ ಆಲ್ರೆಡಿ ಜನಜಗಿತ ಇದೆ. ಆಮೇಲೆ ಬೆಲೆಗಳು ವಸ್ತುಗಳು ದಿನಬಳಕೆ ವಸ್ತುಗಳ ಮೇಲೆ ಭಾಳಷ್ಟು ಏರಿಕೆ ಆಗಿವೆ. ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ಮತ್ತು ಪ್ರತಿಯೊಂದು ಇದ್ರ ಮೇಲೆ GST ಹಾಕಿದಾರಲ್ಲ, ಇದೆಲ್ಲ ಜನಗಳಿಗೆ ಹಳ್ಳಿ ಜನರುಗಳಿಗೆಲ್ಲ ಭಾಳ ಬೇಜಾರಾಗಿದೆ. ಈ ಸರ್ಕಾರದ ನೀತಿ ನಿಯಮಗಳು ನೋಡಿ ಭಾಳ ತಗಸಿಬಿಟ್ಟಿದ್ದಾರೆ. ಅದಕ್ಕೆ ಅದರ ವಿರುದ್ಧ ಇದು ಚಳವಳಿ ಮಾಡ್ತಾರೆ, ಅದ್ರ ವಿರುದ್ಧ ಅವ್ರು ಓಟ್ ಹಾಕ್ತಾರೆ. ನಮ್ಮ ಭರವಸೆ ಈಗ ಖಂಡಿತ ಸರ್. ಈಗ ನೀವು ಹೇಳೋ ಪ್ರಕಾರ ಈಗ ಇಡೀ ದೇಶದಲ್ಲಿ ಎಲ್ಲ ಕಡೆ ಬೆಲೆ ದುಬಾರಿ ಆಗಿದೆ, ಆದರೆ ನಾವು ಹಿಂದೆ ಒಂದು ಉತ್ತರ ಪ್ರದೇಶದ ನೋಡಿದ್ದೀವಿ ಚುನಾವಣೆ, ಮತ್ತೆ ಪಂಜಾಬ್ದಲ್ಲಿಯೂ ಕೂಡ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಆಯಿತು, ತಮ್ಮ ಸರ್ಕಾರ ಅಲ್ಲಿ ಆಗಲಿಲ್ಲ. ಆದರೂ ಒಂದು ಕಡೆ ಏನು BJP ಮೇಲೆ ಜನರು ಇಟ್ಟಿರುವಂಥ ನಂಬಿಕೆ ಅಥವಾ ಏನು ನೋಡಿ ಸರ್, UPದಲ್ಲಿ ಭಾಳ ಅನಕ್ಷರಸ್ಥ ಜನ ಜಾಸ್ತಿ ಅದ, ಅಲ್ಲಿ ಗೊತ್ತಾಗಲ್ಲ UP BR. ಇಲ್ಲಿ ನಮ್ಮ ಕರ್ನಾಟಕ ಕೇರಳದಷ್ಟು ಎಜುಕೇಟೆಡ್ ಇಲ್ಲ, ಹುಷಾರಿಲ್ಲ ರಾಜಕೀಯದಾಗ, ಪೊಲಿಟಿಷಿಯನ್ನಾಗ ಹುಷಾರಿಲ್ಲ ಜನಗಳು. ಅಲ್ಲಿ ಇನ್ನೂ ನಿಜಾಂಶಾಹಿ ಆಡಳಿತ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ. ಯಾರು ಕೆಳಗಿನ ವರ್ಗದವ್ರು ಯಾರು ಒಂದು ಕುದುರೆ ತಗೋಬೇಕು, ಕುದುರೆ ಮೇಲೆ ಕುಂತು ಹೋದ್ರೂ ಅವ್ರಿಗೆ ಮರ್ಡರ್ ಮಾಡ್ಯಾರ, ನಿಮ್ಗೆ ಗೊತ್ತಿದೆ. ಪ್ರತಿಯೊಬ್ಬ ದಲಿತ ಮಹಿಳೆಗೆ ಬೆತ್ತಲೆ ಮಾಡಿ ನಡು ಬೀದಿಯಲ್ಲಿ ಒದ್ದುಕೊತ ಹೋಗಿದ್ದಾರೆ, ಏನೂ ಕಾರಣ ಇಲ್ಲ ಅವ್ರಿಗೆ ಎದುರಾದ್ರೆ ಅಷ್ಟೇ. ಇಂಥ ಒಂದು ಪರಿಸ್ಥಿತಿದಾಗ ಉತ್ತರ ಪ್ರದೇಶದಾಗ ಅದ, ಉತ್ತರ ಪ್ರದೇಶಕ್ಕೆ ಮತ್ತು ಬಿಹಾರ್ಗೆ ನಮ್ಮ ಕರ್ನಾಟಕಕ್ಕೆ ಟ್ಯಾಲಿ ಮಾಡೋದು ಇಲ್ಲ ಸರ್, ನಮ್ಮ ಕೇರಳಕ್ಕೆ ಟ್ಯಾಲಿ ಮಾಡಿದ್ರೆ ನಡೀತದೆ, ನಮ್ಮ ಹೋಲಿಕೆ ಮಾಡೋದು. ಎಜುಕೇಷನ್
ನಾವು ಕೇಳಿದೇವೆ ನೋಡ್ರಿ, ಯಾರು ಇವ್ರು ಬಂದಿರು ನಮಗೆ ರೆವಿನ್ಯೂ ಮಿನಿಸ್ಟರ್ ಇದ್ದರು, ಯಾರು ಬಿ ಜೆ ಪಿ ಹೋಗಿದ್ದಾರೆ ಮೈಸೂರಿನವರು, ಅವರು ನಾವು ಕೇಳಿದೇವೆ ಯಾರನ್ರಿ ಸರ್ ನೀವು ಗಂಡಸರಾಗಿ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ನಾಗ ನೀವು ಇಷ್ಟೆಲ್ಲ ಜನರಿದ್ದೀರಿ, ಒಂದು ಮುಖ್ಯಮಂತ್ರಿ ಆಗೋ ಪರಿಸ್ಥಿತಿ ಇಲ್ಲ ನಮ್ಮ ಜನಗಳಿಗೆ, ಮಾಯಾವತಿ ನೋಡ್ರಿ ಹೆಂಗಾದ್ರು ಅಂತ ಕೇಳಿದೆ ನಾನು ಕ್ವಶನ್. ನಾ ಯೂನಿವರ್ಸಿಟಿ ಎಂಪ್ಲಾಯ್ ಇದ್ದ ಅವಾಗ ಕೇಳಿದೆ ನಾ ಅವ್ರಿಗೆ, ಕೇಳಿದ್ರ ಭೂಷ್ ಬಿ ಸೋಮಶೇಖರ್ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳಿದ್ರು ನೋಡಿ ನಮ್ಮ ಯು ಪಿಗೆ ನಮ್ಮ ಕರ್ನಾಟಕ ಹೋಲಿಸ್ಬೇಡ್ರಿ, ಅಲ್ಲಿ ಅನಕ್ಷರಸ್ಥ ಜನ ಜಾಸ್ತಿ ಇದ್ದಾರೆ, ಅವ್ರು ಹೆಂಗೂ ತಿರುಗಿಸ್ತಾರೆ, ಬಟ್ ನಂಬಲ್ಲಿ ಹಂಗೆ ಆಗೋದಿಲ್ಲ ಇಲ್ಲಿ ಕರ್ನಾಟಕದ ಅಂತ ಹೇಳಿದ್ರು ಅವರು. ಎಕ್ಸಾಂಪಲ್ ಹೇಳತ್ತೆ ನಿಮ್ಗೆ ಯಾಕೆ ಅಂತಂದ್ರೆ ಅವ್ರು ಹೇಳಿದ್ದ ನೆನಪಿದೆ. ಅದಕ್ಕೆ ಯು ಪಿದಾಗ ಭಾಳ ಅನಕ್ಷರಸ್ಥ ಇದ್ದ ಜನವಾಗಿ ಅವು ಅಂಜಿ ಅಥವಾ ಹಿಂಗೆ ಅವ್ರು ಒಂದೇ ಕಣ್ಣು ನಿಂದ್ರೆ ಓಟ್ ಅವರೇ ಹಾಕ್ಬಿಡ್ತಾರೆ, ಅವ್ರಿಗೆ ರೋಡಿಂಗ್ ಮೇಲೆ ಇದು ತೊಗೋತಾರೆ ಕಸ್ಕೋತಾರೆ ಅವರೇ ಜೈ ಇದು ಹಾಕ್ತಾರೆ. ಆ ಸಿಸ್ಟಮ್ ನಂಬಲ್ಲಿಲ್ಲ, ನಂಬಲ್ಲಿ ಆಗಲ್ಲ. ಹಂಗೆ ಡೆಮೊಕ್ರೆಸಿ ಫುಲ್ಲಿ ಡೆಮೊಕ್ರೆಸಿ ನಮ್ಮ ನಮ್ಮ ಸ್ಟೇಟ್ನಲ್ಲಿದೆ. ಖಂಡಿತ ಸರ್, ಖಂಡಿತ ಸರ್. ಈಗ ಹೇಳಿ ಸರ್, ಹೇಳಿ. ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಸ್ಟೇಟ್ ಭಾಳ ಡೆಮೊಕ್ರೆಸಿ ಸಿಸ್ಟಮ್ದಾಗ ನಡೆದ ಅಂತ ನನಗೆ ಅನ್ಸ್ಕೊಂಡಿದ್ರಿ. ಸರ್ಕಾರ ಯಾವುದೇ ಕರಲಕ್ಕ, ಬಟ್ ಒಂದು ಜನಗಳ ಮೇಲೆ ದಬ್ಬಾಳಿಕೆ ಅದು ಇಲ್ಲ. ಖಂಡಿತ ಸರ್, ಇಲ್ಲ ಸರ್. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಜಾತಿ ಆಧಾರದ ಮೇಲೆ ಏನು ರಾಜಕೀಯ ಕೆಲವೊಂದು ಕಡೆ ಮಾಡ್ತಾರೆ, ಇದು ಸರಿನೋ ತಪ್ಪು ನಿಮ್ಮ ಪ್ರಕಾರ? ಭಾಳ ತಪ್ಪು ರೀ ಅದು. ಒಂದು ಜಾತಿ ರಾಜಕಾರಣ ಮಾಡಿದ್ರೆ ಒಂದೇ ಜಾತಿಲಿಂದ ಯಾರನ್ನು ಎಲೆಕ್ಟ್ ಆಗಿ ಸಾಮಾಜಿಕ ಏನು ಪೊಲಿಟಿಕಲ್ ಫೀಲ್ಡಾಗ ಬರಲಕ್ಕೆ ಸಾಧ್ಯ ಇಲ್ಲ ರೀ. ನೀವು ಪಂಚಾಯತ್ ಹಿಡ್ಕೊಂಡು ಹೇಳತ್ತೀನಿ ನಾನು, ಇದು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎಗಳು ಶಾಸಕರು ಹಿಡ್ಕೊಂಡು ಒಂದೇ ಜಾತಿ ಆಧಾರದ ಮೇಲೆ ಹಿಡ್ಕೊಂಡು ಆದರೂ ಲೀಡರ್ ಆಗಲ್ಲ. ಅವ್ರು ಲೀಡರ್ ಆದರೂ ಒಂದು ಭಾಳ ದಿವಸ ಟಕ್ಕಸಲ್ಲ, ಒಂದು ಸಾರಿ ಮಾಡ್ಬೋದು, ಆಮೇಲೆ ಇದು ಆಗೋದಿಲ್ಲ. ಜಾತಿ ಆಧಾರದ ಮೇಲೆ ರಾಜಕಾರಣಿಗಳು ಮಾಡಿದ್ರೆ ಯಾರೂ ಮಾಡಿಲ್ಲ ಅವರು ಪುರ ಅಂತ ನನಗೆ ಅನಿಸ್ತದೆ. ಯಾರಾದರೂ ಮುಖ್ಯ ಕೆಲವರು ಮಾಡಿದ್ರು ಕೂಡ ಅದು ಮೆಜಾರಿಟಿ ಏನಪ್ಪ ಅಂದ್ರೆ ಒಂದು ಅವ್ರ ಮನುಷ್ಯರಿದ್ದಾಗ ಅವರು ನಮ್ಮ ಕಮ್ಯುನಿಟಿ ಹೆಚ್ಚು ಜನ ಇದ್ದಾರಂದ್ರೆ ನಮ್ಮ ಮನುಷ್ಯ ನಿಂತಾರೆ ಅಂತ ಹಾಕ್ತಾರದು. ಇದು ಸಹಜವಾದಂಥ ಪ್ರಕ್ರಿಯೆ ಅದ, ಹೌದಿಲ್ಲ? ಖಂಡಿತ ಸರ್. ಈಗ ಈ ಹಿಂದೆ ಒಂದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಅವರು ಒಂದು ಅವ್ರ ಮೇಲೆ ಮೊಟ್ಟೆ ಎಸೆಯುವಂತ ಒಂದು ನಡೀತು ಘಟನೆ. ಯಾರೇ ಆಗಿರ್ಬೋದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಈ ರೀತಿ ಕಾರ್ಯಗಳು ಮಾಡಬಾರದು, ಆದರೆ ಈ ರೀತಿ ಮಾಡಿದ್ರು, ರಾಜ್ಯದಲ್ಲಿ ಎಲ್ಲಾ ಕಡೆ ಪ್ರತಿಭಟನೆಗಳು ಮಾಡಿದ್ರು, ಅದ್ರ ಬಗ್ಗೆ ಏನ್ ಹೇಳಲು? ಅದು ತಪ್ಪಿದ್ದಾರೆ. ಒಬ್ಬ ರಾಜಕೀಯ ಲೀಡರ್ ಅನ್ಸ್ಕೊಂಡು ಅವ್ರ ಪೊಲಿಟಿಕಲ್ ಲೀಡರ್ ಯಾರೇ ಇರಲಿ, ಯಾವುದೇ ಪಕ್ಷದವರಿರಲಿ, ವಿರೋಧ ಪಕ್ಷದ ಪಕ್ಷದಲ್ಲಿ ಯಾವ ಪಕ್ಷ ಇದ್ರು ಕೂಡ ಮಾಡಬಾರ್ದು. ಮೊಟ್ಟೆ ಎಸ್ತಕ್ಕಂಥ ಕೆಲಸ ಬಹಳ ಹೇಯ, ಅದು ಖಂಡನೀಯ, ಬಹಳ ಅದು ಬಹಳ ಹೇಡಿತನ ಕೆಲಸ ಅದು. ಅದು ಮಾಡೋದ್ರಲ್ಲಿ ಏನಾಗುತ್ತದೆ, ಅವ್ರದ್ದೇನ ಕುಗ್ಗುತ್ತದ? ಈಗ ಇದು ಅವ್ರು ಮಾಡೋದ್ರಲ್ಲಿಂದ ನಮ್ಮ ಇಮೇಜ್ ಹೆಚ್ಚಿಗಾಯ್ತು ಸಿದ್ದರಾಮಯ್ಯನವ್ರದೇ. ಯಾರು ಮೊಟ್ಟೆ ಎಸಿದಾರೆ ಅವ್ರ ಇಮೇಜ್ ಕಡಿಮೆ ಆಗ್ತದೆ ಅಂತ ನನ್ನ ಭಾವನೆ, ನನಗೆ ಅನಿಸ್ತದೆ. ಖಂಡಿತ ಸರ್. ಈಗ ಈಗಿನ ಒಂದು ಯುವಕರು ನಾಳೆ ನಾಟ್ ಕಟ್ಟುವಂತ ಒಂದು ನಾಯಕರು, ತಾವೊಂದು ಹಿರಿಯ ರಾಜಕಾರಣಿಯಾಗಿ ಈಗಿನ ಒಂದು ಆಸಕ್ತಿ ಉಳ್ಳ ರಾಜಕೀಯ ರಂಗಕ್ಕೆ ಆಸಕ್ತಿಯನ್ನು ಉಳ್ತಾ ಇದ್ದಾರೆ ಈಗಿನ ಯುವಕರು, ಅಂತವರಿಗೆ ಏನೋ ಒಂದು ಮಾರ್ಗದರ್ಶನ ಮಾಡಲು ಬಯಸ್ತೀರಿ ನಮ್ಮ ಒಂದು ಮಾಧ್ಯಮದ ಮುಖಾಂತರ? ನಮ್ಮ ಈ ಬರ್ತಕ್ಕಂಥ ಪೀಳಿಗೆ ಈಗಿನ ಯುವಕರೇ ಮುಂದಿನ ನಾಗರಿಕ ಮುಂದಿನ ಲೀಡರ್ಶಿಪ್ ಪೂರ ಆಗಬೇಕಂದ್ರೆ ಅವರೇ. ನಾವು ಈಗ ಈ ಯುವಕರು ಎಷ್ಟು ಕೆಲಸ ಉತ್ಸಾಹದಿಂದ ಮಾಡ್ತಾರೋ ಅಷ್ಟು ಕೆಲಸ ಮಾಡಕ್ಕ ನಮ್ಮ ವಯಸ್ಸಿನವರಿಗೆ ಆಗೋದಿಲ್ಲ. ಅವರಿಗೆ ಮುಂದೆ ಬಂದು ತರಿಸಿ ಅವ್ರಿಗೆ ಮುಂದೆ ಮಾಡಿ ನಾವು ರಾಜಕೀಯ ಮಾಡಬೇಕು, ಅವ್ರಿಗೆ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ನಾವು ಯಾವುದೇ ಪಕ್ಷದವ್ರು ಕೆಲಸ ಮಾಡಿದ್ರೆ ಆ ಪಕ್ಷ ಬಲಗೊಳ್ತದೆ. ಯುವಕರಿಗೆ ಬಿಟ್ಟು ಮಾಡಿದ್ರೆ ಪಕ್ಷ ಬೆಳೆಯೋದಿಲ್ಲಕ್ಕೆ ಆಗಲ್ಲ. ಯುವಕರಿಗೆ ಹಿಡ್ಕೊಂಡ್ರಾಗೆ ಮಾಡುತ್ತಾರೆ ಸಾಧ್ಯ ಈಗಿನ ಪರಿಸ್ಥಿತಿಯಲ್ಲಿ. ಖಂಡಿತ ಸರ್. ಈಗ ಈ ಭಾಗದ ಒಂದು ಈ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಜನಪ್ರಿಯ ಸಂಸದರು ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ಒಂದು ಒಡನಾಟದಲ್ಲಿ ತಾವು ಬೆಳೆದವರು, ಈ ಕ್ಷೇತ್ರಕ್ಕೆ ಅವರು ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸರ್? ಸರ್, ಎಣಿಸಲಕ್ಕೆ ಸಾಧ್ಯ ಇಲ್ಲದಷ್ಟು ಕೊಡುಗೆಗಳು ಅವ್ರು ಕೊಟ್ಟಾವ. ಕೆಲವು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಅವರೇ ತಂದಿದ್ದು, ಹೋಮ್ ಮಿನಿಸ್ಟರ್ ಇದ್ದಾರೆ. ಈ ಇದು ಸೆಂಟ್ರಲ್ ಯೂನಿವರ್ಸಿಟಿ ಅವರೇ ಮಾಡಿದ್ರು. ಈ ಯಾವುದು ಹಾಸ್ಪಿಟಲ್ ಏನಾದಲ್ಲ, ಇದು ಜಿಮ್ಸ್ ಹಾಸ್ಟೆಲ್ ಹಾಸ್ಪಿಟಲ್ ಹೊಸದಾಗಿ ಜಿಮ್ಸ್ ಹಾಸ್ಪಿಟಲ್ ಫಂಕ್ಷನ್ ಇದು ಮಾಡಿಸಿದ್ದು ಅವರು. ಬಟ್ ಅಂದ್ರೆ ಅವರು ನಿರ್ದೇಶನ ಮೇಲೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇದ್ರು ಮಾಡಿದ್ರು. ಈ ಯಾವುದು ಇದು ಅದಲ್ಲ, ಈಗ ಸೆಂಟ್ರಲ್ ಯೂನಿವರ್ಸಿಟಿ ಆಯ್ತು, ಇಲ್ಲಿದು ಯಾವುದು ನಮ್ಮ ಇ ಎಸ್ ಐ ಪೂರಾ ಮೆಡಿಕಲ್ ಕ್ಯಾಂಪಸ್ ಹಬ್ ಮಾಡ್ದಂಗೆ ಮಾಡಿದ್ದಾರೆ ಅವರು. ಪ್ರತಿಯೊಂದು ಅಲ್ಲೇ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಫಾರ್ಮಸಿಸ್ಟ್, ಡೆಂಟಲ್, ಮೆಡಿಕಲ್, ಮೆಡಿಕಲ್ ಕಾಲೇಜ್ ತಂದ್ರು ಹೊಸದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಇ ಎಸ್ ಐ
ಈಗ ಅವ್ರು ಮಾಡಲಾರದಂತ ಕೆಲಸ ಯುವಾ ನಿಲ್ದಾಣ ಅವರೇ ಮಾಡಿದ್ರು. ಅವ್ರು ಮಾಡಲಾರದಂತ ಕೆಲಸ ಈ ಗುಲ್ಬರ್ಗ ಜಿಲ್ಲೆಗೆ ಅವ್ರ ಕೊಡುಗೆ ಬಹಳಷ್ಟಿವೆ. ಜನ ನಮ್ದು ನಾವು ಪಕ್ಷದವ್ರು ಹೇಳ್ಕೊಂಬಲ್ಲ, ಹಿಂಗೆ ಪ್ರಚಾರ ಇಲ್ಲ ನಮ್ದು, ಇವರೇ ಮಾಡ್ಯಾರ ಇವರೇ ಮಾಡ್ಯಾರ. ಇದೇ ಕೆಲಸ ಬಿ ಜೆ ಪಿದವ್ರು ಮಾಡಿದ್ರೆ ಪೂರ ಡಂಗರ್ ಸಾರ್ತಿರೋ ಇಷ್ಟು ಕೆಲಸ ಅವ್ರು ಮಾಡಿದಾರೆ ಅಂದ್ರೆ. ಮತ್ತೆ ಜಾತಿ ಒಂದ್ರಾಗದ, ಒಂದ್ ವೇಳೆ ಬೇರೆ ಮೇಲ್ ಜಾತಿಯವ್ರು ಯಾರನ್ನ ಬಂದ್ರೆ ಅಂದ್ರೆ ಗಾಂಧೀಜಿ ಫೋಟೋ ಹೆಂಗ್ ಇಟ್ಟು ಮಾಡ್ತಾರೆ ಹಂಗೆ ಫೋಟೋ ಮಾಡ್ಬೇಕು, ಇಟ್ಟು ಫೋಟೋ ಪೂಜೆ ಮಾಡ್ತಿರು. ಬಟ್ ನಮ್ದು ಒಂದು ಅಲ್ಲಿ ಅಡ್ಡ ಬರೋದೊಂದು ಜಾತಿ ಇದ ಅವ್ರ ಮರಿ. ಖರ್ಗೆ ಸಾಹೇಬರು ಯಾರಿಗೂ ನಾನು ಚೀಫ್ ಮಿನಿಸ್ಟರ್ ಆತೀನಿ ಆಗ್ಬೇಕಮ್ಮ ಆಸೆ ಬಯಕೆ ಇಲ್ಲ, ಆಗಂದಾಗ ಆತೀನಂತಾರ. ನಾನು ನನಗೆ ಅದು ನನಗೆ ದಲಿತರಂತ ಮಾಡ್ಬಾರ್ದು, ನನ್ನ ಪರಿಗಣನೆ ಎದುರಾಗ ಜನರಲ್ದಾಗ ಬರ್ತಿದ್ರು ಅಂದ್ರೆ ಮಾಡ್ರಿ ಅಂತ ಹೇಳ್ಯಾರ. ಯಾರಪ್ಪಲೇ ಹಿಂಗೆ ನೀವು ಯಾರನ್ನ ಆಗ್ಬೇಕು ಪಕ್ಷ ಕಟ್ಕೊಂಡು ಶಾಸಕರಿಗೆ ಖರೀದಿ ಮಾಡಿ ಮಾಡಂತವ್ರು ಅಲ್ಲ ಅಂತ ಜಯಮಂತವ್ರು ಅಲ್ಲ ಅವರು. ಈ ರೀತಿ ಒಂದು ಸರಳ ರಾಜಕಾರಣ, ಸರಳ ರಾಜಕಾರಣ ಅವರು ಅವರಷ್ಟು ಕೆಲಸ ಮಾಡಂತ ಇದು ಯಾರು ಯಾರು ಹೇಳಿಲ್ಲ, ಯಾರು ಹೇಳಲ್ಲ ಇಷ್ಟೆಲ್ಲ ಕೆಲಸ. ಎಂಟು ಅವರು ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಹಿಂಬಡ್ತಿ ಏನು ಇದ್ದು ಬ್ಯಾಕ್ಲಾಗ್ ಹುದ್ದೆಗಳು ಎಲ್ಲ ಟೀಚರ್ಸ್ ತುಂಬಿದ್ರು ಎಲ್ಲ ಕಮ್ಯುನಿಟಿದ್ರು. ಬ್ಯಾಕ್ಲಾಗ್ ಹುದ್ದೆ 76ರಾಗ ಫಸ್ಟ್ ಕೆಲಸ ಅದು. ಯಾವುದು ಕೋಆಪರೇಟಿವ್ ಮಿನಿಸ್ಟರ್ ಆದಾಗ ಈ ಎಸ್ ಸಿ ಎಸ್ ಟಿ ಇನ್ಸ್ಟಿಟ್ಯೂಟ್ಗಳಿಗೆ ಫ್ರೀ ಆಫ್ ಇದು ಫೀಸ್ ಇದರಲ್ಲಿಂದ ರಿಜಿಸ್ಟ್ರೇಷನ್ ಮಾಡೋಕೆ ಇದು ಮಾಡಿದ್ರು, ದುಡ್ಡು ಗೌರ್ಮೆಂಟೇ ಕೊಡ್ಬೇಕು. ಈ ರೀತಿ ಅನೇಕ ಹತ್ತು ಹಲವಾರು ಕೆಲಸಗಳನ್ನು ಮಾಡಿ ಕೆಲಸಗಳು ಇಲ್ಲಿಲ್ಲ. ಆಮೇಲೆ ಬೌದ್ಧ ವಿಹಾರ ದೊಡ್ಡದೊಂದು ಇಲ್ಲಿ ಒಂದು ಯಾವ ರೀತಿ ಹೆಗಡೆ ಮಂಜುನ ಯಾವ ದೇವಾಲಯ ಕಟ್ಟಲ್ಲ ಮಂಜು ಇದ್ರದ್ದು ನಂಜನಗೂಡಲ್ಲ ನಂಜನಗೂಡಲ್ಲ ಹೆಗಡೆಯವರು ಯಾವ ರೀತಿ ಮಾಡ್ಯಾರ ಒಂದು ಧರ್ಮ ದರ್ಶಕರಾಗ್ಯಾರ ಇದು ನಮ್ಮ ಕರ್ನಾಟಕ ಸ್ಟೇಟ್ನಾಗ. ಇವ್ರನ್ನೂ ಕೂಡ ಒಬ್ಬ ಧರ್ಮ ದರ್ಶಕರಂತ ನಾವು ಪಾಲಿಸ್ತೀವಿ, ಅವ್ರಿಗೆ ನಾವು ಪೂಜ್ಯ ಭಾವನೆ ನಡ್ಕೋತೀವಿ. ಖಂಡಿತ ಸರ್, ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವಗಳು, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ನಿರಂತರ ಸಕ್ರಿಯ ಒಂದು ರಾಜಕಾರಣದಲ್ಲಿ 40 ವರ್ಷಗಳಿಂದ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಹಿರಿಯ ಸಮಾಜ ಸೇವಕರು ಹಾಗೆ ಹಿರಿಯ ರಾಜಕೀಯ ರಾಜಕಾರಣಿಗಳು ಭೀಮರಾವ್ ಟಿಟಿ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.